ಸೂರ್ಯನಿಂದ ನಾಲ್ಕನೇ ದೂರದಲ್ಲಿರುವ ಗ್ರಹ ಮಂಗಳ. ಆಂಗ್ಲ ಭಾಷೆಯಲ್ಲಿ ಇದನ್ನು ಮಾರ್ಸ್ ಎಂದು ಕರೆಯುತ್ತಾರೆ. ಸುಮಾರು ಭೂಮಿಯ ಅರ್ಧದಷ್ಟು ಅಂದರೆ 6,790 ಕಿಲೋಮೀಟರ್ ವ್ಯಾಸವುಳ್ಳ ಈ ಗ್ರಹವು ತನ್ನ ಅಕ್ಷವನ್ನು ಸುಮಾರು 24 ಗಂಟೆಗಳಲ್ಲಿ ಸುತ್ತುತ್ತದೆ. ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 687 ದಿನಗಳೇ ಬೇಕಾಗುತ್ತದೆ. ಮಂಗಳ ಗ್ರಹದಲ್ಲಿ ನೀರು ಇರುವ ಬಗ್ಗೆ ನಾಸಾ ವಿಜ್ಞಾನಿಗಳು ಸೆಪ್ಟೆಂಬರ್ 28, 2015 ಅಧಿಕೃತವಾಗಿ ಘೋಷಣೆ ಮಾಡಿದರು. ಬನ್ನಿ, ಈ ಗ್ರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೂರ್ಯನಿಂದ ಸುಮಾರು 22,80,00,000 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಹವು ಕೆಂಪು ಬಣ್ಣವಾಗಿರುವುದರಿಂದ ಇದನ್ನು ಕೆಂಪು ಗ್ರಹ ಅಥವಾ ಅಂಗಾರಕ ಎಂದು ಕರೆಯುತ್ತಾರೆ. ಮಂಗಳ ಗ್ರಹಕ್ಕೆ ಫೋಬೋಸ್ ಮತ್ತು ಡಿಮೋಸ್ ಎಂಬ ಎರಡು ನೈಸರ್ಗಿಕ ಉಪಗ್ರಹಗಳಿವೆ. ಮಂಗಳವನ್ನು ಅತಿ ಸಮೀಪದಲ್ಲಿ ಪರಿಭ್ರಮಿಸುವ ಈ ಎರಡು ಉಪಗ್ರಹಗಳು ಮುಂಚೆ ಅಲೆದಾಡುವ ಆಕಾಶಕಾಯಗಳಾಗಿದ್ದವೆಂದು ಊಹಿಸಲಾಗಿತ್ತು. ಕ್ರಿಸ್ತಶಕ 1887 ಆಸಫ್ ಹಾಲ್ ಈ ಉಪಗ್ರಹವನ್ನು ಕಂಡುಹಿಡಿದನು. 70ರ ದಶಕದ ನಡುವೆ ಉಡಾಯಿಸಲಾದ ವೈಕಿಂಗ್ ಅನ್ವೇಷಕಗಳು ಮಂಗಳನ ಮೇಲಿಳಿದು ಅಲ್ಲಿ ಸೂಕ್ಷ್ಮಜೀವಿಗಳ ಇರುವಿಕೆಯನ್ನು ಕಂಡುಹಿಡಿಯಲು ಮಂಗಳದ ಮಣ್ಣಿನೊಂದಿಗೆ ಕೆಲವು ಪ್ರಯೋಗಗಳನ್ನು ನಡೆಸಿದವು. ಈ ಪ್ರಯೋಗಗಳ ಫಲಿತಾಂಶಗಳು ಆಶಾದಾಯಕವಾಗಿದ್ದರೂ ತದನಂತರ ಹಲವು ವಿಜ್ಞಾನಿಗಳು ಈ ಫಲಿತಾಂಶಗಳನ್ನು ಅಲ್ಲಗಳೆದರು. ಇಂದಿಗೂ ಇವುಗಳ ಬಗ್ಗೆ ವಾದ ವಿವಾದಗಳು ನಡೆಯುತ್ತಲೇ ಇವೆ. ಪ್ರಸ್ತುತದಲ್ಲಿ ಮಂಗಳದ ಸುತ್ತ 4 ಗಗನನೌಕೆಗಳು ಪರಿಭ್ರಮಿಸುತ್ತಿವೆ. ಮಂಗಳ ಗ್ಲೋಬಲ್ ಸಮೀಕ್ಷಕ, ಮಂಗಳ ಒಡಿಸ್ಸಿ, ಮಂಗಳ ಎಕ್ಸ್ಪ್ರೆಸ್ ಮತ್ತು ಮಂಗಳ ಬೇಹುಗಾರಿಕಾ ಪರಿಭ್ರಮಕ ನೌಕೆಗಳು. ಭೂಮಿಯನ್ನು ಬಿಟ್ಟರೆ ಇನ್ನಾವ ಗ್ರಹದ ಮೇಲೂ ಇಷ್ಟೊಂದು ಪರಿಭ್ರಮಕಗಳು ಸುತ್ತುತ್ತಿಲ್ಲ. ಅಲ್ಲದೆ ಪ್ರಸ್ತುತದಲ್ಲಿ ಮಂಗಳದ ಮೇಲ್ಮೈ ಮೇಲೆ ಸ್ಪಿರಿಟ್ ಮತ್ತು ಅಪರ್ಚುನಿಟಿ ಪರ್ಯಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಮಂಗಳ ಗ್ರಹದ ಮೇಲ್ಮೈ ಕೆಂಪು ಬಣ್ಣವಾಗಿ ಗೋಚರಿಸಲು ಮುಖ್ಯ ಕಾರಣ ಅಲ್ಲಿರುವ ಕಬ್ಬಿಣದ ಡೈಆಕ್ಸೈಡ್. ಅಲ್ಲದೆ ಈ ಗ್ರಹವು ಭೂಮಿಯ 1/10 ದ್ರವ್ಯರಾಶಿಯನ್ನು ಹೊಂದಿದೆ. ಮಂಗಳದಿಂದ ಭೂಮಿಗೆ ಬಂದ ಉಲ್ಕೆಗಳ ಪರಿಶೀಲನೆಯಿಂದ ಇಲ್ಲಿನ ಮೇಲ್ಮೈ ಪದರವು ಮುಖ್ಯವಾಗಿ ಕಪ್ಪು ಶಿಲೆಯಿಂದ ರಚಿತವಾಗಿರುವಂತೆ ಕಂಡುಬಂದಿದೆ. ಈ ಗ್ರಹದ ಮೇಲ್ಮೈ ಹವಾಮಾನ ಮತ್ತು ಒಳಭಾಗವನ್ನು ಅಧ್ಯಯನ ಮಾಡಲು ಸೋವಿಯತ್, ರಷ್ಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಯುರೋಪ್ ಮತ್ತು ಜಪಾನ್ನಿಂದ ಅನ್ವೇಷಕಗಳು, ಪರ್ಯಟಕಗಳು, ಪರಿಭ್ರಮಕಗಳು ಸೇರಿದಂತೆ ಹಲವಾರು ಬಾಹ್ಯಾಕಾಶ ನೌಕೆಯನ್ನು ಭೂಮಿಯಿಂದ ಮಂಗಳದತ್ತ ಕಳುಹಿಸಲಾಗಿದೆ. ಮಂಗಳದ ಸಮೀಪದಲ್ಲಿ ಹಾದುಹೋದ ಮೊಟ್ಟಮೊದಲ ನೌಕೆಯೆಂದರೆ 1964 ನಾಸಾ ಉಡಾಯಿಸಿದ ಮ್ಯಾರಿನರ್ 4. ಆದರೆ ಮಂಗಳದ ನೆಲವನ್ನು ಮೊದಲ ಬಾರಿಗೆ ಮುಟ್ಟಿದ ನೌಕೆಗಳೆಂದರೆ ಮಂಗಳ 2 ಮತ್ತು ಮಂಗಳ 3. ಈ ಎರಡು ಅನ್ವೇಷಕಗಳನ್ನು ರಷ್ಯಾದಿಂದ 1971 ಉಡಾಯಿಸಲಾಯಿತು. ದುರದೃಷ್ಟವಶ ಈ ಎರಡು ಅನ್ವೇಷಕಗಳು ಮಂಗಳದ ಮೇಲ್ಮೈ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಭೂಮಿಯ ಜೊತೆ ಸಂಪರ್ಕ ಕಡಿದು ಹೋಯಿತು. ನಂತರ 1975 ನಾಸಾದಿಂದ ವೈಕಿಂಗ್ 1 ಮತ್ತು ವೈಕಿಂಗ್ 2 ಯಶಸ್ವಿಯಾಗಿ ಉಡಾಯಿಸಲಾಯಿತು. ಇವುಗಳು ಕ್ರಮವಾಗಿ 6 ಮತ್ತು 3 ಕೆಲಸ ಮಾಡಿದವು. ಅಲ್ಲದೆ ಮೊದಲ ಬಾರಿಗೆ ಮಂಗಳದ ಬಣ್ಣದ ಛಾಯಾಚಿತ್ರವನ್ನು ಭೂಮಿಗೆ ಕಳುಹಿಸಿದವು. ನಂತರ ನಾಸಾದ ಸ್ಪಿರಿಟ್ ಮತ್ತು ಅಪರ್ಚುನಿಟಿ ಎಂಬ ಹೆಸರಿನ ಅವಳಿ ಪರ್ಯಟಕಗಳು 2004 ಮಂಗಳವನ್ನು ತಲುಪಿದ್ದು ನಿರೀಕ್ಷೆಗೂ ಮೀರಿ ಕಾರ್ಯನಿರ್ವಹಿಸುತ್ತಿವೆ. ಮಂಗಳದ ಮೇಲಿಂದ ನೋಡಿದಂತೆ ಭೂಮಿಯ ಸಂಕ್ರಮಣವು 10 ನವೆಂಬರ್ 2084 ಆಗುತ್ತದೆ. ಆ ದಿನದಂದು ಸೂರ್ಯ, ಭೂಮಿ ಮತ್ತು ಮಂಗಳ ಗ್ರಹ ಒಂದೇ ಸರಳ ರೇಖೆಯಲ್ಲಿರುತ್ತದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಂಗಳ ಗ್ರಹದ ಕುತೂಹಲಕಾರಿ ವಿಷಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.